ಹೇಳಿ ಅಮ್ಮ. ಮೊದಲು ನಿಮಗೊಂದು ನಾಲ್ಕು ಮಾತು ಹೇಳ್ಬೇಕು ಸರ್. ನಾನು ಹೇಳಿ ಅಮ್ಮ. ನಿಮಗೆ ಕೋಟಿ ಕೋಟಿ ನಮನಗಳು ಸರ್. ಎಷ್ಟೋ ಜನ ಸಾಧಕರು ಏನೇನೋ ಸಾಧನೆ ಮಾಡಿದ್ದಾರೆ, ಏನೇನೋ ದುಡ್ಡು ಸಂಪಾದನೆ ಮಾಡಿದ್ದಾರೆ, ಆದ್ರೆ ನೀವು ಜನಗಳನ್ನ ಉಳಿಸುವಂತ ಸಾಧನೆ ಮಾಡಿದ್ದೀರಿ ಸರ್. ದೇವರು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಸರ್. ನೀವು ಮಾಡಿರೋ ಒಂದೊಂದು ವಿಡಿಯೋ ಕೂಡ ಅದ್ಭುತ, ಅತಿ ಅದ್ಭುತ ಸರ್. ಮತ್ತೆ ಭಗವಂತ ಹೇಳಿದ್ದಾರೆ ಸರ್, ಕೃಷ್ಣ ಭಗವಂತ ಮಹಾಭಾರತದಲ್ಲಿ ಅನ್ಯಾಯ ನಡೀತಿರ್ಬೇಕಾದ್ರೆ ನಾನು ಮತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟು ಬರ್ತೀನಿ ಅಂತ. ಆ ಭಗವಂತನ ಸ್ವರೂಪ ಸರ್ ನೀವು, ಅದೇ ಎಲ್ಲ ಹೇಳಿದಿರಿ ಸರ್ ವಿಡಿಯೋದಲ್ಲಿ. ನಿಮ್ಮನ್ನ ಕೇಳಂತದ್ ಏನು ಇಲ್ಲ, ಆದ್ರೂ ಒಂದ್ ಮಾತು ಕೇಳಿ ತಿಳ್ಕೊಳ್ಲೇಬೇಕು ಸರ್. ನಾನು ತುಂಬಾ ಒಳ್ಳೆತನ ಅತಿಯಾ ಕೆಟ್ಟದಾಗುತ್ತೆ ಅಂತ ಅದು ಸತ್ಯ ಸರ್. ನಾವು ಇದುವರೆಗೂ ಒಬ್ರಿಗೆ ಸಾಸಿವೆ ಕಾಳಷ್ಟು ನೋವು ಕೊಟ್ಟಿಲ್ಲ ಸರ್. ಎಲ್ಲರಿಗೂ ಒಳ್ಳೇದನ್ನೇ ಬಯಸಿದೀವಿ ಸರ್. ಆದ್ರೆ ನನ್ನ ಜೀವನ ಯಾಕೆ ಹಿಂಗಾಯ್ತು? ಇಷ್ಟು ಜನ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರ, ಒಬ್ರು ಸಾಯಿಸುವಷ್ಟು ಕೀಳ್ಮಟ್ಟಕ್ಕೆ ಜನಗಳು, ಒಳ್ಳೆ ಮನುಷ್ಯರಿಗೆ ಇಷ್ಟೊಂದು ಕಷ್ಟ ತೊಂದರೆ ಕೊಡಂತ ಜನಗಳು ಇದಾರ ಭೂಮಿ ಮೇಲೆ ಅಂತ ನಂಬಕ್ಕೆ ಅಸಾಧ್ಯ ಆಗುತ್ತೆ ಸರ್. ಅದೇ ಸರ್, ಮನೇಲಿ ತುಂಬಾನೇ ಹಿಂಸೆ ಸರ್, ನೆಮ್ಮದಿ ಇಲ್ಲ ಸರ್, ಮನೇಲಿ ನೆಮ್ಮದಿನೇ ಇಲ್ಲ ಸರ್. ಏನಕ್ಕೂ ತೊಂದರೆ ಇಲ್ಲ ಸರ್, ತುಂಬಾ ಚೆನ್ನಾಗಿದ್ದೀವಿ. ಒಂದ್ 10 ಜನಕ್ಕೆ ಅನ್ನ ಹಾಕುವಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಮನೇಲಿ ಗಂಡನಿಂದ ನೆಮ್ಮದಿ ಇಲ್ಲ ಸರ್, ಸುಮ್ನೆ ಏನೇನೋ ಜಗಳ ಮಾಡ್ತಾರೆ, ಮತ್ತೆ ನಮ್ದೇ ತಪ್ಪು ಅನ್ನೋ ತರ ಕೂಗಾಡ್ತಾರೆ. ಈ ತರ ಜೀವನ ನಮ್ದು ಅಲ್ಲ ಸರ್. ಯಾಕೆ ಹಿಂಗಾಯ್ತು, ಏನು ನಮಗೆ ಒಳ್ಳೇದಾಗತ್ತಾ ಅನ್ನೋ ಭರವಸೆ ಕಳೆದೆ ಹೋಗ್ಬಿಟ್ಟಿದೆ ಸರ್. 3 ದಿವಸದಿಂದ ನಿಮ್ಮ ಹತ್ರ ಮಾತಾಡಿ ಸಮಾಧಾನ ಮಾಡ್ಬೇಕು ಅಂತ, ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದೆ ಸರ್. ಥ್ಯಾಂಕ್ ಯು ಅಮ್ಮ. ಬಟ್ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಈ ಸೃಷ್ಟಿಯಲ್ಲಿ ಯಾವುದೇ ಆಗಿರ್ಬೋದು, ನನಗನ್ಸೋ ಹಾಗೆ ನೀವು ಹುಟ್ಟಾಗ್ಲಿಂದಲೂ ಬರೀ ದುಃಖದಲ್ಲಿ ಹುಟ್ಟಿಲ್ಲ. ನಿಮಗೆ ಈ ಮುಂಚೆ ಒಂದು ಸಂತೋಷ, ನಿಮ್ಮ ತವರು ಮನೆ ಆಗಿರ್ಬೋದು ಅಥವಾ ನಿಮ್ಮ ಬಾಲ್ಯ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿತ್ತು. ಹೌದು ಸರ್. ಇಲ್ಲಿ ಯಾರೊಬ್ಬರೊಂದಿಗೂ ನೀವು ಒಂದು ಸಂಗಾತಿಯಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದ್ರಿ. ಹೌದು ಸರ್. ಇಲ್ಲಿ ಕೆಲವೊಂದು ನೀವು ಅಂದುಕೊಂಡಂಗಿತ್ತು, ಇನ್ನು ಕೆಲವೊಂದು ಹೌದಾ ಇದೇ ರೀತಿನ ಅಂತ ನಿಮ್ಗೆ ಶಾಕ್ ಆಗೋ ರೀತಿ ಒಂದಷ್ಟು ಹೊಸ ಹೊಸ ವಿಚಾರಗಳು ನಿಮ್ಮ ಕಣ್ಣೆದುರಿಗೆ ಬರ್ತಾ ಹೌದು. ಈಗ ವಿಷಯ ಇರೋದಿಷ್ಟೇ, ನಿಮ್ಮ ಸಂಗಾತಿಯಾಗಿ ನಿಮ್ಮ ಜೊತೆಯಾದವರು ನಿಮ್ಮ ಇಡೀ ಜೀವನದುದ್ದಕ್ಕೂ ಜೊತೆಗಿರ್ತಾರೆ. ಆ ಜೊತೆಗಿರುವಂತಹ ಆ ವ್ಯಕ್ತಿಯಿಂದಲೇ ನಮಗೆ ನೆಮ್ಮದಿ ಇಲ್ಲದ ದಿನಗಳು ಬರ್ತಾವೆ ಅಂದ್ರೆ ಅದನ್ನ ತಡ್ಕೊಳ್ಳೋದು ಬಹಳ ಕಷ್ಟ. ಅದು ವಾಸ್ತವ ಕೂಡ. ಇವತ್ತು ಎಷ್ಟೋ ಜನ ನರಳತಾ ಇರೋದು ಹೌದು. ಯಾರ ಮೇಲೆ ನಾವು ನಂಬಿಕೆ ಇಟ್ಟೋ, ಯಾರ ಮೇಲೆ ನಾವು ಅತಿಯಾಗಿ ಪ್ರೀತಿ ಇಟ್ಟೋ, ಯಾರಿಂದ ನಾವು ಅತಿಯಾದ ನೆಮ್ಮದಿಯನ್ನ ನಿರೀಕ್ಷೆ ಮಾಡುದು, ಅವರೇ ನಮ್ಮ ನೆಮ್ಮದಿಯ ಹಾಳು ಮಾಡೋದಿಕ್ಕೆ ಕಾರಣವಾಗ್ತಾರೆ ಅಂದ್ರೆ ಅದನ್ನ ತಡ್ಕೊಳ್ಳೋದು ಕಷ್ಟ. ಬಟ್ ಈಗ ವಿಷಯ ಇರೋದಿಷ್ಟೇ, ಒಂದ್ ಅರ್ಥ ಮಾಡ್ಕೊಳಮ್ಮ, ಈಗ ನಿನ್ನ ವಿಚಾರವನ್ನ ನನಗೆ ಹೇಳ್ತಾ ಇದೀಯಾ, ಬಟ್ ನಾನ್ ನಂಬ್ತೀನಿ ನೀವು ಆ ರೀತಿ ಅಂದ್ಕೊಳ್ಳೋದಿಕ್ಕು ಅಥವಾ ಆ ರೀತಿ ಆ ವ್ಯಕ್ತಿ ನಿಮ್ ಜೊತೆ ನಡ್ಕೊಳ್ಳೋದಿಕ್ಕು ಏನೂ ನಡೆದಿರ್ಬೇಕಲ್ವಾ? ಏನೂ ಇಲ್ಲ ಅನ್ಲಿಕ್ಕಾಗಲ್ವಲ್ಲ. ಏನ್ ಅಂದ್ರೆ ಏನ್ ನಡೆದಿರ್ಬೇಕು ಅಂತ ಸರ್? ಅಂದ್ರೆ ಏನಾಗಿರ್ಬೇಕು, ಅಲ್ಲ ಈ ಮುಂಚೆ ಚೆನ್ನಾಗಿದ್ದಂತಹ ಒಂದು ಸಂಸಾರ ಅಥವಾ ಈ ಮುಂಚೆ ಚೆನ್ನಾಗಿದ್ದಂತಹ ವ್ಯಕ್ತಿ ಈಗ ಜಗಳ ಮಾಡ್ತಾರೆ, ಏನೇನು ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾರೆ, ಅಥವಾ ನೆಮ್ಮದಿಯಿಂದ ಏರೋಗ್ ಬಿಡ್ತಾ ಇಲ್ಲ, ಅಥವಾ ಇಲ್ಲಸ ವಿಚಾರಗಳನ್ನ ತೆಗೆದು ನೆಮ್ಮದಿ ಹಾಳು ಮಾಡ್ತಾರೆ, ಯಾಕೆ ಆ ರೀತಿ ಯಾಕೆ ಅವ್ರು ನೆಡ್ಕೊಳ್ತಾರೆ ಅಂತ ನಿಮಗನ್ಸುತ್ತೆ? ನನಗೆ ಗೊತ್ತಿಲ್ಲ ಸರ್. ಅದೇ ಸರ್ ನೀವೇ ಟೆನ್ಷನ್ ಆಗಿದೆ ಸರ್. ನೀವೇ ಹೇಳಿದ್ರಲ್ಲ, ತುಂಬಾ ಒಳ್ಳೆಯವರಿಗೆ ತುಂಬಾ ಕಷ್ಟ ಬರುತ್ತೆ, ಎಲ್ಲದನ್ನ ಸಹಿಸ್ಕೊಂಡು ಹೋಗ್ಬೇಕು, ಮುಂದೊಂದ್ ದಿನ ಒಳ್ಳೇದಾಗುತ್ತೆ ಅಂತ. ನಿಮ್ಮ ವಿಡಿಯೋ ನೋಡಿ ನೋಡಿ ನಾನು ದಿನಕ್ಕೊಂದು 10 ಸಲ ನೋಡ್ತೀನಿ ಸರ್. ನಮ್ಮ ವಿಡಿಯೋ ನೋಡಿಲ್ಲ ಅಂದ್ರೆ 3 ವರ್ಷ ಆಗಿರ್ತಿತ್ತು ಸರ್ ನಾನು ಪ್ರಾಣ ಕಳ್ಕೊಂಡು. 3 ವರ್ಷಕ್ಕಿಂತ ಈ ತರ ಆಗಿದ್ದಾರೆ ಸರ್. ನನ್ ಗಂಡ ಯಾಕೆ ಹಿಂಗಾಗಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಇಂಡೈರೆಕ್ಟ್ ಆಗಿರ್ತಾರೆ, ಮಾನಸಿಕ ತಿರ್ಕೊಳ್ಳೋತರ. ಈ ಮುಂಚೆನೂ ಅವರು ಹೀಗೆ ಇದ್ರ? ಇಲ್ಲ ಸರ್, ಅಂದ್ರೆ ಮುಂಚೆ ಈಗಿರ್ಲಿಲ್ಲ ಸರ್, ತುಂಬಾ ಚೆನ್ನಾಗಿದ್ರು. ಈಗ 3 ವರ್ಷಕ್ಕಿಂತ ಈ ತರ ಸರ್. ಅಂದ್ರೆ ಯಾವುದೇ ಕೆಟ್ಟ ಘಟನೆ ನಡೆದಿಲ್ಲ ನಿಮಗೆ ಗೊತ್ತಿರೋ ಹಾಗೆ? ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಅಂತ ಏನಿಲ್ಲ? ಏನೇನು ಇಲ್ಲ ಸರ್. ತುಂಬಾ ಕಷ್ಟಪಟ್ವಿ ಸರ್, ತುಂಬಾ ಕಷ್ಟಪಟ್ವಿ ಸರ್. ಕಷ್ಟಪಟ್ಟು ಇವಾಗ ಒಂಚೂರು ನೆಮ್ಮದಿಯಾಗಿದ್ದೀವಿ ಅನ್ನೋಷ್ಟರಲ್ಲಿ ಗಂಡ ಈ ತರ. ಅಂದ್ರೆ ನಿಮ್ಮ ಜೊತೆ ವರ್ತನೆ ಹೇಗಿದೆ? ಐ ಮೀನ್ಸ್ ನಿಮಗೆ ಅವರು ನೆಮ್ಮದಿ ಕೊಡ್ತಿಲ್ಲ ಅಂದ್ರೆ ಯಾವ ರೀತಿ ನಡ್ಕೊಳ್ತಾರ ಅವ್ರು? ಏನೋ ಒಂಥರ ಮಾಡ್ತಾರೆ ಸರ್. ಅದು ಹೇಳ್ಕೊಳಕ್ಕೂ ಬಾಯಿ ಬರೋದಿಲ್ಲ ಸರ್, ನನಗೆ ಆ ತರ ಮಾಡ್ತಾರೆ.
ಹೆಜ್ಜೆಜೆಗೂ ಒಂಥರ ಅವಮಾನ, ಅವರಿಂದನೇ ಎಲ್ಲದು ಆ ಥರ. ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಥವಾ ನಿಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ? ಬೆಲೆ ಇಲ್ಲ. ಹೌದು ಸರ್, ಹೌದು. ಓಕೆ, ನೀವು ಯಾವಾಗಾದ್ರೂ ಕೇಳಿದ್ರ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ ಅಂತ? ಕೇಳ್ತೀನಿ ಸರ್, ಕೇಳಿದ್ರೆ ಜಗಳ ಮಾಡ್ಬಿಡ್ತಾರೆ, ಒಡೆದ್ ಬಿಡ್ತಾರೆ. ಆಮೇಲೆ ಎಲ್ಲರ ಹತ್ರ ನಮ್ದೇ ತಪ್ಪು ಅನ್ನಂಗೆ. ಇವಾಗ ನನ್ನ ತಂದೆ ತಾಯಿ ನನಗೆ ಅಣ್ಣ ನನ್ನ ಎಲ್ಲ ಫ್ಯಾಮಿಲಿ ತುಂಬಾ ಜನ ಇದ್ದಾರೆ ಸರ್, ನಮ್ಮನ್ನು ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಸರ್ ಎಲ್ಲರೂ. ಇವಾಗ ಯಾರು ಇಲ್ಲ ಸರ್, ಯಾರು ಇಲ್ಲ, ಒಬ್ಳೆ ಅನಾಥೆ ತರ ಇದ್ದೀನಿ ಸರ್. ಯಾರು ಇಲ್ಲ ಅಂತ ಭಾವನೆಗಳಿಗೆ ಯಾರು ನಮ್ಮ ನಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ಲ ಸರ್, ಅವ್ರದೇ ಸರಿ ಅನ್ನೋ ತರ ಎಲ್ಲಾರು ಇದ್ ಮಾಡ್ಬಿಟ್ಟಿದ್ದಾರೆ ಸರ್. ಇರ್ಲಿ ಅಮ್ಮ, ಈಗ ನಿಮ್ಮ ಮಕ್ಕಳಿದಾವ? ಹ್ಮ್ ಸರ್, ಮಕ್ಕಳಿದ್ದಾರೆ ಸರ್, 3 ಜನ ಮಕ್ಕಳಿದ್ದಾರೆ. ಇಲ್ಲಿ ಈಗ ಒಂದು ಎಲ್ಲ ಶುರುವಿಗೂ ಎಲ್ಲದಕ್ಕೂ ಎಲ್ಲ ಆರಂಭಕ್ಕೂ ಒಂದು ಅಂತ್ಯ ಇದೆಯಮ್ಮ. ಹೌದು ಸರ್. ನಾನು ಹೇಳೋದು ಒಳ್ಳೇದು ಕೆಟ್ಟದ್ದು ಏನೇ ಇರ್ಲಿ, ಈಗ ಒಬ್ಬ ವ್ಯಕ್ತಿ ಇದಕ್ಕಿದ್ದ ಹಾಗೆ ಬದಲಾಗ್ಬಿಟ್ಟ, ಇದಕ್ಕಿದ್ದ ಹಾಗೆ ಯಾವುದೋ ರೀತಿಯಲ್ಲಿ ನಮ್ಮನ್ನ ಒಂದ್ ರೀತಿ ಬೇರೆದೇ ತರ ಟ್ರೀಟ್ ಮಾಡ್ತಾ ಇದ್ದಾನೆ, ನಮ್ಮ ಜೊತೆ ವರ್ತಿಸ್ತಾ ಇದ್ದಾನೆ ಅಂದಾಗ ಬಹುಶಃ ಕಾರಣವಿಲ್ಲದೆ ಯಾವುದೂ ಆಗೋದಿಲ್ಲ. ಈಗ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆಯ್ತಾ, ನಿಮಗದು ಗೊತ್ತಿದ್ರೆ ನೀವು ಅದನ್ನ ತುಂಬಾ ಚೆನ್ನಾಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಬಟ್ ನಿಮ್ಗೆ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಪ್ರಾಬ್ಲಮ್ ಇಷ್ಟೇ, ಅವ್ರು ಇದಕ್ಕಿದ್ದ ಹಾಗೆ ಬದಲಾದ್ರು, ಅವ್ರು ಬದಲಾದ್ರು ಅನ್ನೋ ಒಂದು ಕಾರಣಕ್ಕೆ ಸಹಜವಾಗಿ ಇಡೀ ಮನೆ ವಾತಾವರಣ ಕೂಡ ಮಂಕಾಗುತ್ತೆ. ಹೌದು ಸರ್, ಹೌದು. ನೀವು ಮಂಕಾಗೋದಾಗ್ಲಿ ಅಥವಾ ಅವ್ರು ಮಂಕಾಗೋದಾಗ್ಲಿ, ಸಹಜವಾಗಿ ಮನೆ ವಾತಾವರಣ ನಿಮ್ಮನ್ನೇ ಅವಲಂಬಿಸಿದೆ. ಹೌದು ಸರ್. ನೀವು ಹೇಗೆ ನಗ್ತಾ ಇದ್ರೆ ನಿಮ್ಮ ಮನೆಯ ಗೋಡೆಗಳು ನಗ್ತಾನೆ ಇರ್ತವೆ. ಹೌದು ಸರ್, ಹೌದು. ಅಂದ್ರೆ ನೀವು ಆತರ ಬಹುಸ್ತೀರಾ ಸಹಜವಾಗಿ, ಹೌದಲ್ವಾ? ಹೌದು ಸರ್, ಹೌದು. ಈಗ ವಿಷಯ ಇಷ್ಟೇ, ಅವರು ಎದಕ್ಕೆ ಬದಲಾಗಿದ್ದಾರೆ, ಯಾವುದಕ್ಕೆ ಆ ರೀತಿ ವರ್ತಿಸ್ತಾ ಇದ್ದಾರೆ, ಒಂದು ನನಗನ್ಸೋ ಹಾಗೆ ನೀವು ಅದನ್ನ ತಿಳ್ಕೊಳ್ಳೋ ಕುತೂಹಲಕ್ಕೆ ಹೋಗ್ಲಿಬೇಡಿ. ಅಂತಹದೊಂದು ಕೆಟ್ಟ ಕುತೂಹಲವನ್ನ ನಿಮ್ಮ ಒಳಗಡೆ ನೀವು ಹಾಕೊಳ್ಳಿಬೇಡಿ. ಈಗ ಬಂದು ಅವ್ರು ಈ ರೀತಿ ವರ್ತಿಸ್ತಾ ಇದಾರೆ, ಏನ್ ಹೇಳಿದ್ರು ಕೂಡ ಆತ ಬದಲಾಗ್ತಿಲ್ಲ ಅಂದಾಗ, ನೀನು ಒಬ್ಬ ಹೆಂಡತಿಯಾಗಿ ಹೇಗಿರ್ಬೇಕು ಹಾಗೆ ಆಗಿದ್ಬಿಟ್ಟಿದೀನಿ ಸರ್ ನಾನು. ಈಗ ನೀವು ಅದನ್ನ ಅಳವಡಿಸ್ಕೊಂಡಿದ್ರ, ಹೌದು. ಬಟ್ ನಾನು ಹೇಳಿದ್ರೆ ಈ ಒಂದು ಮಾತನ್ನ ನೆನಪಿರಿ, ಎಲ್ಲದಕ್ಕೂ ಒಂದು ಅಂತ್ಯ ಇದೆಯಮ್ಮ. ಹಾಗಾಗಿ ಓಕೆ, ಆದಷ್ಟು ಈ ಸಂಬಂಧಗಳು ನಮ್ಮ ಬದುಕಿಗೆ ವರ ಅನಿಸ್ಬೇಕು. ಹೌದುಪ್ಪ, ಈ ಸಂಬಂಧಿಕರು ಇರೋದ್ರಿಂದ ನಂಚುವ ಖುಷಿಯಾಗಿದ್ದೀನಿ ಅಂತ ಅನ್ಸ್ಬೇಕು ಹೊರತು ಸಂಬಂಧಿಕರೇ ಶಾಪ ಆಗಬಾರ್ದು. ಹೌದು ಸರ್. ಇವತ್ತಿಗೆ 100%, 98% ಜನರ ಸಮಸ್ಯೆ ಇದೆ, ಸಂಬಂಧಗಳು ಎಲ್ಲರ ಬದುಕಲ್ಲೂ ಶಾಪ ಆಗ್ಬಿಟ್ಟಿದ್ದಾವೆ. ಹೌದು ಸರ್, ಹೌದು. ಯಾಕಂದ್ರೆ ಗಂಡ ಕೇವಲ ಗಂಡ ಅಲ್ಲ, ಆತನ ಮೇಲೆ ನಿರೀಕ್ಷೆ ಇಟ್ಬಿಟ್ಟಿದ್ದಾನೆ, ಗೋಪುರವನ್ನೇ ಕಟ್ಬಿಟ್ಟಿದ್ದಾರೆ. ಹೌದು ಸರ್, ಹೌದು. ಆಗ ಆ ನಿರೀಕ್ಷೆಗಳಲ್ಲಿ ಎಲ್ಲಿ ಒಡೆತ ಬೀಳುತ್ತೆ, ಆ ನಂಬಿಕೆಗೆ ಎಲ್ಲಿ ಒಡೆತ ಬೀಳುತ್ತೆ, ಸಹಜವಾಗಿ ನೋವು ಒಳಪಡ್ತಾರೆ. ಹಾಗಾಗಿ ಸ್ವಲ್ಪ ಈ ಎಲ್ಲ ಅನುಭವ ನಿಮಗೂ ಜೀವನ ಕಲಿಸ್ತಾ ಹೋದಂತೆ ಹೋದಂತೆ ನಿರೀಕ್ಷೆಗಳನ್ನು ಇಡೋದನ್ನು ಕಡಿಮೆ ಮಾಡಿ. ಇಷ್ಟೇ ಅಮ್ಮ, ನೆಮ್ಮದಿ ಬದುಕಿಗೆ ಎರಡೇ ವಿಚಾರ. ಒಂದು, ನಾವು ಎಷ್ಟೇ ಬಲಶಾಲಿ ಆಗ್ಲಿ, ಎಷ್ಟೇ ಜ್ಞಾನವಂತರಾಗ್ಲಿ, ಅನಾವಶ್ಯಕವಾಗಿ ಇನ್ನೊಬ್ರು ವಿಷಯ ತಲೆ ಹಾಕ್ಬಾರ್ದು. ನಾನ್ ತುಂಬಾ ಜ್ಞಾನವಂತ ಅನ್ಕೊಂಡು ಯಾರ್ದು ಇಲ್ಲ ಸಲ್ಲದ ವಿಚಾರಕ್ಕೆ ತಲೆ ಹಾಕುದ್ರೆ ನನ್ನ ಬಾಳ ಬದುಕು ನೆಮ್ಮದಿಯಾಗಿರುತ್ತ? ಇಲ್ಲ ಸರ್. ಹಂಗ ನಮ್ಮ ಜೀವನದಲ್ಲಿ ತುಂಬಾ ಜನ ಆಟ ಆಡಿ ನಮ್ಮ ಜೀವನ ಈ ತರ ನರ್ಕ ಮಾಡ್ಬಿಟ್ರು ಸರ್, ನನ್ ಗಂಡನ್ ತಲೆ ಕೆಡಿಸಿ. ಆ ಮೂರನೆಯವರ ಮಾತುಗಳು ಯಾವಾಗ ಸಂಸಾರದಲ್ಲಿ ಮುಖ್ಯವಾಗ್ತವೆ, ಸಂಸಾರ ಹಾಳಾಗುತ್ತೆ. ಆ ಪ್ರಜ್ಞೆ ಇರ್ಬೇಕಾಗಿರೋದು ಆ ಮೂರನೆಯವ್ರಿಗಲ್ಲ, ನಿಮ್ಮಿಬ್ರಿಗೆ. ಹೌದು ಸರ್. ಆ ಮೂರನೆಯವ್ರ ಅಂತವ್ರು 100,000 ಜನ ಕುತ್ಕೊಳ್ತಾರೆ, 100,000 ಹೇಳ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಕುತ್ಕೊಳ್ತೀರಾ? ನಿಮ್ ಪ್ರಜ್ಞೆಗಳಿಗೆ ಏನಾಗಿದೆ? ನಿಮ್ಗೂ ಒಂದು ಪ್ರಜ್ಞೆಯಿಂದ ಇದೆ ತಾನೆ ಭಗವಾನ್, ನಿಮ್ಗೆ ಅಂತ ಒಂದು ಜ್ಞಾನ ಕೊಟ್ಟಿದಂತಾನೆ. ಹೌದು ಸರ್. ನೀವ್ ಯಾರನ್ನೂ ದೂಷಿಸೋದ್ರಲ್ಲಿ ಏನ್ ಪ್ರಯೋಜನ? ಅಂತವ್ರು 1,000 ಜನ ಬಂದು ಹೇಳ್ತಾರೆ, ಅದನ್ನೆಲ್ಲ ತಗೊಳ್ಳಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಮ್ ಗಂಡ ಸರ್, ನಾವಲ್ಲ ಸರ್. ಅವ್ರಿಗೆ ಹೇಳ್ತಾ ಇರೋದು ಸಂಸಾರ ಯಾರಿಂದಲೂ ಹಾಳಾಗ ಸಾಧ್ಯ ಇಲ್ಲ, ಅದು ನಿಮ್ಮಿಬ್ಬರ ನಿರ್ಧಾರಗಳೇ ಈ ಸ್ಥಿತಿ ಬಂದಿರೋದು. ಇರ್ಲಿ, ಆ ಮೂರನೆಯವರು ಸಂಬಂಧದಲ್ಲಾಗ್ಲಿ ಸಂಸಾರದಲ್ಲಾಗ್ಲಿ ಅಮ್ಮ, ಏನೇ ಬಂದ್ರು ಪ್ರೀತಿಯಿಂದ ಹೆಂಗಿರ್ಬೇಕು ಅಂತ, ನಿನ್ ಬಗ್ಗೆ ಏನೇ ಕೆಟ್ಟದ್ದ ಮೂರನೆಯವ್ರು ಬಂದು ನನ್ನ ಹತ್ರ ಹೇಳಿದ್ರು, ನೀನೇನು ಅಂತ ನನಗೆ ಗೊತ್ತಿರಬೇಕು. ಅಂಡ್ ಅದ್ ಸತ್ಯ ಆಗಿದ್ರು ಕೂಡ ನಿನ್ನಿಂದ ಕೇಳಿ ತಿಳ್ಕೊಳ್ದೇನೆ ನಾನು ಮೂರನೆಯವ್ರು ಮಾತನಾಡ್ತೀನಿ ಅಂದ್ರೆ ನಾನೆಂತಹ ವ್ಯಕ್ತಿ? ಸೊ ಏನಿದೆ ಅದ್ರ ಬಗ್ಗೆ ಖುಷಿ ಪಡೋಣ. ಅಂಡ್ ಒಳ್ಳೇದು ಬರ್ಲಿ, ಪ್ರಧಾನಿ ಇರ್ಲಿ ಅಥವಾ ಓಟಿ ಬರ್ಲಿ, ಏನು ಇಲ್ದೇನೆ ಇರ್ಲಿ, ಅಂತಿಮವಾಗಿ ಏನು ತಗೊಂಡು ಹೋಗಲ್ಲ, ಬೇಕಾಗಿರೋದು ಒಂಚೂರು ನೆಮ್ಮದಿ. ಒಂದ್ ನೆಮ್ಮದಿ, ಒಂದ್ ಆರೋಗ್ಯ, ಒಂದ್ ಚೆನ್ನಾಗಿರ್ಬೇಕು.
ನಾವೆಲ್ಲ ಮುದ್ದಾಡ್ತಿರೋದು ಇಷ್ಟು ಚಿಕ್ಕ ವಿಚಾರಕ್ಕ ಅಂತ ಗೊತ್ತಾಗ್ಬಿಟ್ರೆ ಮನುಷ್ಯ ನಿಜವಾಗ್ಲೂ ಬೇಜಾರ ಆಗ್ಬಿಡ್ತಾನಂತೆ. ಆದ್ರೆ ಏನಂದ್ರೆ ಅವ್ರು ಗೊತ್ತಾಗ್ತಿಲ್ಲ. ಹೌದು ಸರ್, ಅದನ್ನೆಲ್ಲ ತಿಳ್ಕೊಂಡ್ ಬದುಕ್ಬೇಕು ಸರ್ ಮನುಷ್ಯ. ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ನೋಡಿ ಪುರಾಣಗಳು ಹೇಳ್ತವೆ ಮನುಷ್ಯನಿಗೆ ಆರೋಗ್ಯ, ಮುರದ ಊಟ, ಬಟ್ಟೆ ಇಷ್ಟೇ ಬೇಕಾಗಿರೋದು ಅಂತ ಕಡೆ ಆಸೆ ಹಿಡಿತಾನಲ್ಲ ಅವಾಗ ಗೊತ್ತಾಗುತ್ತಂತೆ. ಹೌದು ಸರ್, ದೇಹದಲ್ಲಿ ಶಕ್ತಿ ಇದ್ದಾಗ ಇಡೀ ಪ್ರಪಂಚನೇ ನಂದ ಆಗ್ಬೇಕು ಅಂತಾನಂತೆ. ಹೌದು ಸರ್, ಹೌದು ಸರ್, ಎಷ್ಟು ವಿಚಿತ್ರ ಅಲ್ವಾ. ಹೌದು ಸರ್, ಎಲ್ಲವೂ ನಮಗೆ ಗೊತ್ತು, ಯಾವ್ದು ಗೊತ್ತಿಲ್ಲ ಅಂತ ಇಲ್ಲ, ಬಟ್ ಆದ್ರೂ ಯಾವುದೋ ಒಂದು ಶಕ್ತಿ ನಮ್ಮನ್ನ ಇಲ್ಲ ಇನ್ನು ಮಾಡು ಇನ್ನು ಮಾಡು ಅಂತ ಇದೆ. ಆ ಇನ್ನು ಮಾಡು, ಇನ್ನು ಹೋಗು, ಇನ್ನು ಸಂಪಾದಿಸು, ಇನ್ನು ಯಾರನ್ನು ಹಾಳು ಮಾಡು, ಇನ್ನು ಏನೋ ಮಾಡು ಅಂತ ಇದೆಯಲ್ಲ, ಆ ಮಾತನ್ನ ಕೇಳದಲ್ಲಿ ನಮ್ಮ ಬದುಕನ್ನ ನಾವು ಯಾವ ಕಂಟ್ರೋಲ್ ತಗೊಳ್ತೀವೋ ಆಗ ನೀನೊಬ್ಬ ಯೋಗಿ.